ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಗಾಯತ್ರಿ ಅಡುಗೆ ಮನೆ. ಫ್ರೆಂಡ್ಸ್, ಇವತ್ತು ಸಮ್ಮರ್ ಸ್ಪೆಷಲ್ ಡ್ರಿಂಕ್ ಮಸಾಲ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೋಬೇಡಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿದೆ. ಸೊ ಬನ್ನಿ, ಇದಕ್ಕೆ ಬೇಕಾದಂಥ ಸಾಮಗ್ರಿಗಳೇನು ಮತ್ತು ಮಾಡೋ ವಿಧಾನ ಹೇಗೆ ಅಂತ ನೋಡೋಕ್ಕೆ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾನು ಯಾವುದೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನೀವು ಮಿಸ್ ಮಾಡದೆ ನೋಡ್ಬೋದು. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು 2-3 ಹಸಿಮೆಣಸಿನ್ಕಾಯಿನ ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 5-10 ಕರಿಬೇವಿನ ಎಲೆಗಳನ್ನ ತಗೊಂಡು ನೋಡಿ ಈ ರೀತಿ ಸಣ್ಣಗೆ ಮುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂಚೂರು ಶುಂಠಿನ ತಗೊಂಡು ನೋಡಿ ಈ ರೀತಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಈ ಮಸಾಲ ಮಜ್ಜಿಗೆಗೆ ಈ ಶುಂಠಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಈ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಹಗಲವಾಗಿರುವಂಥ ಪಾತ್ರೆ ತಗೊಂಡಿದ್ದೀನಿ. ಈ ಪಾತ್ರೆಗೆ ನಾನು ಇಟ್ಕೊಂಡಿರೋಂಥ ಮೊಸರನ್ನ ಹಾಕ್ಕೊಂಡು ಜೊತೆಗೆ ಒಂದು ಕಪ್ನಷ್ಟು ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಹಾಗೆ ಕುಟ್ಟಿ ಇಟ್ಕೊಂಡಿರುವಂಥ ಶುಂಠಿ, ಆಮೇಲೆ ಸಣ್ಣಗೆ ಕಟ್ ಮಾಡಿರುವಂಥ ಕರಿಬೇವಿನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ ಈ ಮಜ್ಜಿಗೆ ಮಾಡೋದ್ರಲ್ಲಿ ನಾನು ಮಜ್ಜಿಗೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ, ಅಂದರೆ ಈ ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಅವೈಲೇಬಲ್ ಇರುತ್ತೆ ಇದು. ಸೊ ನೀವು ಕೂಡ ತಗೋಬೋದು. ಇದು ಮಜ್ಜಿಗೆ ಕೋಲ್ ಅಂತಾರೆ. ಸೊ ನಾವು ಹಾಗೆ ಕರಿತೀವಿ, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ಸೊ ನಿಮ್ಮ ಕಡೆ ಯಾವ ಥರ ಕರೀತಾರೆ ಅಂತ ಹೇಳಿ ನನಗೆ ತಪ್ಪದೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ನೋಡಿ ರೆಡಿ ಆಯಿತು. ಇವಾಗ ಇದಕ್ಕೆ ನಾನು 2 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲಾಗಿ 1/3 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ 1 ಕಪ್ನಷ್ಟು ಮೊಸರಿಗೆ. ಇವಾಗ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ನನಗಿಷ್ಟು ಸಾಕು. ಸೊ ನಿಮಗೇನಾದರೂ ಇನ್ನೂ ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಇನ್ನೂ ಒಂದಷ್ಟು ನೀರನ್ನ ಸೇರಿಸ್ಕೊಳ್ಳಿ, ಅಂದರೆ 1 ಕಪ್ಪು ಇಲ್ಲ 1.5 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಹಾಂ ಫ್ರೆಂಡ್ಸ್, ನಾನು ಮಾಡ್ತಾ ಇರೋ ಈ ಮಸಾಲ ಮಜ್ಜಿಗೆ ಒಂದು 5-8 ಜನಕ್ಕೆ ಆಗುತ್ತೆ. ಈ ಕಾಫಿ ಕುಡಿಯೋ ಲೋಟದಲ್ಲಾದರೆ ಜಸ್ಟ್ 1-8 ಜನಕ್ಕೆ ಆಗುತ್ತೆ. ಸೊ ನೋಡಿ, ಇವಾಗ ನಾನು ಒಂದು ಗಾಜಿನ ಲೋಟಕ್ಕೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಗಾರ್ನಿಷ್ಗೆ ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಮಸಾಲ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತ ಹೇಳಿ. ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ಈ ಸಮ್ಮರ್ಗೆ ಯಾವ ರೀತಿ ಬಂತು ಅಂತ ಹೇಳಿ ನಿಮ್ಮ ಫೀಡ್ಬ್ಯಾಕ್ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಾನು ಇವತ್ತು ಮಾಡಿದಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗಳಿಗಾಗಿ ಗಾಯತ್ರಿ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.